ಹಾಯ್, ನಮಸ್ಕಾರ. ಈಗ ನಾನು ಹೇಳಕ್ ಹೊರಟಿರೋದು ಒಂದು ಸಣ್ಣ ಕತೆ, ಅದೊಂದು ನೀತಿ ಕತೆ. ನೋಡಿ, ಒಂದು ಸತಿ ಏನಾಯ್ತು, 9:08 ಹೊಡೀತು. ಅವಾಗ 8 ಅಳ್ತಾ ಅಳ್ತಾ ಅಳ್ತಾಕಿ 9:09 ಕೇಳ್ತು, ನನ್ಗೆ ಯಾಕೆ ಹೊಡೆದೆ ಅಂತ. ಅವಾಗ 9 ಹೇಳ್ತು, ಲೇ ನನಗಿಂತ ದೊಡ್ಡವನ್ ಕಣ, ಅದಕ್ಕೆ ಹೊಡೆದೆ ಅಂತ. ಅವಾಗ 8 ಏನ್ ಮಾಡ್ತು, 7 ಹೊಡಿತು. ಅವಾಗ 7 ಕೇಳ್ತು, ಅವಾಗ 9 ಏನ್ ಹೇಳಿತ್ತು 8ಕ್ಕೆ, ಅದನ್ನೇ 8 7ಕ್ಕೆ ಹೇಳ್ತು. ಅವಾಗ 7 6ಕ್ಕೆ ಹೊಡಿತು, 6 5ಕ್ಕೆ ಹೊಡಿತು, 5 ಹೋಗ್ಬಿಟ್ಟು 4ಕ್ಕೆ ಹೊಡಿತು, 4 ಹೋಗ್ಬಿಟ್ಟು 3ಕ್ಕೆ ಹೊಡಿತು, 3 ಹೋಗಿ 2ಕ್ಕೆ ಹೊಡಿತು, 2 ಹೋಗಿ 1ಕ್ಕೆ ಹೊಡಿತು. ಒಂದ್ ಯಾರು ಹೊಡಿಬೇಕು ಹೇಳಿ? ಅದಕ್ಕಿಂತ ಸಣ್ಣದು 0 ಅಂದ್ರೆ 0. ಅವಾಗ 1 ಸ್ವಲ್ಪ ತಲೆ ಓಡಿಸಿ, ನಾನು 0 ಹೊಡಿಯಲ್ಲಪ್ಪ, ಬಂದು ನನ್ನ ಪಕ್ಕದಲ್ಲಿ ಕುಂಡ್ಸ್ಕೊಂತೀನಿ ಅಂತ ಕುಂಡ್ರಿಸ್ಕೊಂಡು ಎಲ್ಲರ್ಕಿಂತ ದೊಡ್ಡದಾಯ್ತು, ಅಂದರೆ 10 ಆಯಿತು. ನೋಡಿ, ನಾನು ಹೇಳ್ತಾ ಇರೋದು ಇಷ್ಟೇ, ಒಬ್ಬರು ಹೊಡೆಯೋದ್ರಿಂದ ನಾವು ದೊಡ್ಡವರಾಗಲ್ಲ, ಒಬ್ಬರನ್ನ ಪಕ್ಕದಲ್ಲಿ ಇಟ್ಕೊಳ್ಳೋದ್ರಿಂದ ದೊಡ್ಡವರಾಗ್ತೀವಿ, ಒಬ್ಬರನ್ನ ಪ್ರೀತಿಸೋದ್ರಿಂದ ದೊಡ್ಡವರಾಗ್ತೀವಿ. ಹಿಂಗೇನೆ ಜೀವನ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಎಲ್ರು ಎಲ್ಲರೂ ಮರ್ಯಾದೆ ಕೊಟ್ಟು ಬಾಳೋದು ಕಲೀರಿ, ಒಬ್ರಿಗೊಬ್ರು ಪ್ರೀತಿಸೋದು ಕಲೀರಿ, ನಮ್ಮ ಸಂತೋಷನ ಹಂಚೋದು ಕಲೀರಿ, ಒಬ್ರಿಗೊಬ್ರು ಹೊಡೆದು ದೊಡ್ಡವರಾಗೋದ್ರಲ್ಲೇನಿಲ್ಲ. ಈ ನಮ್ಮ ಆಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಎಲ್ರಿಗೂ ಫಾರ್ವರ್ಡ್ ಮಾಡಿ, ಅಲ್ಲಿ ಯಾರೋ ಒಬ್ರು ತಿದ್ಕೊಬೋದು. ಇದೇ ಈ ಆಡಿಯೋ ಆಸೆ. ನಾವೇನು ದೊಡ್ಡವರು ಅಂತ ಹೇಳ್ತಾ ಇಲ್ಲ, ನಾವು ಚಿಕ್ಕವರು ಅಂದರೆ ಒಂದು ಅಂಕೆಯಲ್ಲಿ ಇರೋರು. ಸೊ ಎಲ್ರಿಗೂ ಫಾರ್ವರ್ಡ್ ಮಾಡಿ, ಖುಷಿನ ಹಂಚಿ, ಎಲ್ಲರೂ ಒಳ್ಳೆಯವರಾಗೋಣ.